ನಮಸ್ಕಾರ. ಇವತ್ತು ನಾವು ಎರಡು ಬಗೆಯ ಮೃದುವಾದ ಸೆಟ್ ದೋಸೆ ಮಾಡುವ ವಿಧಾನ ತಿಳ್ಕೊಳ್ಳೋಣ. ಈ ಎರಡು ಬಗೆಯಲ್ಲಿ ನಾನು ಅಕ್ಕಿಯನ್ನು ಮೇನ್ ಇಂಗ್ರೀಡಿಯೆಂಟ್ ಆಗಿ ಉಪಯೋಗಿಸ್ತಾ ಇಲ್ಲ. ಬನ್ನಿ ಹೇಗೆ ಅಂತ ನೋಡೋಣ. ಮೊದಲನೆಯದು ದಲಿಯಾ ದೋಸೆ ಅಥವಾ ಗೋಧಿ ಕಡಿ ದೋಸೆ. ಇದಕ್ಕೆ ಎರಡೂವರೆ ಕಪ್ ಆಗುವಷ್ಟು ಗೋಧಿ ಕಡಿ ತಗೊಂಡಿದ್ದೇನೆ. ಒಂದು ಪಾತ್ರೆಗೆ ಹಾಕಿ ಅದು ಮುಳುಗುವಷ್ಟು ನೀರು ಹಾಕಿ ಇದನ್ನು ನೆನೆಸ್ಕೊಳ್ಬೇಕು ಸರಿಯಾಗಿ. ಕನಿಷ್ಠ ಅಂದರೂ 4 ಗಂಟೆಗಳ ಕಾಲ ನೆನೆಸ್ಕೊಳ್ಬೇಕಾಗ್ತದೆ. ಹಾಗೆಯೇ ಉದ್ದಿನಬೇಳೆ ಕೂಡ ನೆನೆಸ್ಲಿಕ್ಕಿದೆ. ಅದನ್ನು ಇನ್ನೊಂದು ಪ್ರತ್ಯೇಕ ಪಾತ್ರೆಯಲ್ಲಿ 1/4 ಕಪ್ ಆಗುವಷ್ಟು ಉದ್ದಿನಬೇಳೆ ಹಾಕಿ ನೆನೆಸ್ಕೊಳ್ಬೇಕು ನೀರಿನಲ್ಲಿ. ನಮಗೆ ರುಬ್ಬುವಾಗ ಪ್ರತ್ಯೇಕವಾಗಿ ರುಬ್ಬಲಿಕ್ಕಿರ್ತದೆ, ಹಾಗಾಗಿ ನೆನೆಸುವಾಗಲೇ ನೀವು ಪ್ರತ್ಯೇಕವಾಗಿಯೇ ನೆನೆಸ್ಕೊಳ್ಳಿ. 4 ಗಂಟೆ ನೆನೆಸಿ ಆದಮೇಲೆ ಉದ್ದಿನಬೇಳೆನ ಮೊದಲು ತೊಳೆದು ನೀರನ್ನು ಬಸಿದು ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ರುಬ್ಬಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನುಣ್ಣಗೆ ರುಬ್ಬಬೇಕು. ಆದರೆ ಹಿಟ್ಟು ತುಂಬ ತೆಳ್ಳಗಿರಬಾರ್ದು, ಸ್ವಲ್ಪ ಗಟ್ಟಿಗಿರಬೇಕು. ಸೆಟ್ ದೋಸೆಗೆ ಇದು ಈ ರುಬ್ಬಿರೋ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಇದು ಉದ್ದಿನಬೇಳೆಯ ಹಿಟ್ಟು. ಈಗ ಅದೇ ಮಿಕ್ಸಿ ಜಾರಿಗೆ 1/4 ಕಪ್ ಆಗುವಷ್ಟು ತೆಳು ಅವಲಕ್ಕಿಯನ್ನು ನೀರಿನಲ್ಲಿ ತೊಳೆದು ಹಾಕ್ಕೊಳ್ತಾ ಇದ್ದೇನೆ. ಇದರಿಂದ ದೋಸೆ ಇನ್ನಷ್ಟು ಮೃದುವಾಗಿ ಬರ್ತದೆ. ಹಾಗೆಯೇ ನಾವು ನೆನೆಸಿಟ್ಕೊಂಡಿರುವಂಥ ಗೋಧಿ ಕಡಿ ಇದನ್ನು 2-3 ಬ್ಯಾಚ್ನಲ್ಲಿ ಹಾಕಿ ರುಬ್ಬಬೇಕಾಗ್ತದೆ. ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ರುಬ್ಬಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಬೇಕು. ನಿಮ್ಗೆ ಗೊತ್ತಿರ್ಬೋದು ಸೆಟ್ ದೋಸೆಗೆ ನಾವು ಹಿಟ್ಟಿನ ಸ್ಥಿರತೆ ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಳ್ಬೇಕಾಗ್ತದೆ. ನುಣ್ಣಗೆ ರುಬ್ಬಿ 2 ಬ್ಯಾಚ್ನಲ್ಲಿ ರುಬ್ಬಿ ಹಿಟ್ಟನ್ನು ಅದೇ ಉದ್ದಿನಬೇಳೆ ಹಿಟ್ಟಿರೋ ಪಾತ್ರೆಗೆ ಹಾಕ್ತಾ ಇದ್ದೇನೆ. ಈಗ ಇವೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉದ್ದಿನ ಹಿಟ್ಟನ್ನು ಮತ್ತು ಗೋಧಿ ಕಡಿಯ ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ತೇವೆ ಅಷ್ಟು ಚೆನ್ನಾಗಿ ಹುಳಿ ಬರ್ತದೆ ಅದು, ಮತ್ತು ದೋಸೆ ಮೃದುವಾಗಿ ಆಗ್ತದೆ. ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ಮುಚ್ಚಳ ಮುಚ್ಚಿ ಸುಮಾರೊಂದು 8-10 ಗಂಟೆಗಳ ಕಾಲ ಹುಳಿ ಆಗಲಿಕ್ಕೆ ಬಿಟ್ಟುಬಿಡಬೇಕು. ಇದೀಗ ಹುಳಿ ಆಗಿರುವ ಹಿಟ್ಟು ರಾತ್ರಿ ನೆನೆಸಿ ನೀವು ರುಬ್ಬಿ ಮಾರನೇ ದಿನ ದೋಸೆ ಮಾಡ್ಬೋದು. 1/2 ಚಮಚ ಆಗುವಷ್ಟು ಉಪ್ಪು ಹಾಕಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ನಂತರ ದೋಸೆ ಮಾಡಬೇಕು. ಈಗ ದೋಸೆ ಹಿಟ್ಟು ತಯಾರಾಗಿದೆ. ಕಾವಲಿನ ಚೆನ್ನಾಗಿ ಕಾಯಿಸ್ಕೊಂಡು ಮಧ್ಯಮ ಉರಿಯಲ್ಲಿ ಹೀಗೆ ದೋಸೆ ಹಿಟ್ಟನ್ನು ಹಾಕಿ ಹರಡಬೇಕು. ಮೇಲ್ಗಡೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಬೋದು, ನಾನು ತುಪ್ಪ ಬಳಸ್ತಾ ಇದ್ದೇನೆ. ಮಧ್ಯಮ ಉರಿಯಲ್ಲಿ 2 ನಿಮಿಷ ಮುಚ್ಚಳ ಮುಚ್ಚಿದನ್ನು ಬೇಯಿಸಬೇಕು. ಯಾವತ್ತೂ ಅಷ್ಟೇ, ಯಾವುದೇ ಇದರಿಂದ ನೀವು ಸೆಟ್ ದೋಸೆ ಮಾಡಿದರೂ ಕೂಡ ತಿರುವಿ ಹಾಕಿ ಎರಡೂ ಕಡೆ ಚೆನ್ನಾಗಿ ಬೇಯಿಸಲೇಬೇಕು. ಅದು ಮೇಲ್ಗಡೆ ತೂತು ಬಂದಿರ್ತದೆ, ಚೆನ್ನಾಗಿ ಕಾಣ್ತದೆ. ಹಾಗಂತೇಳಿ ಅದನ್ನ ತಿರುವಿ ಹಾಕದೇ ಇದ್ರೆ ಮೇಲ್ಗಡೆ ಹಸಿ ಹಸಿಯಾಗಿ ಇರ್ತದೆ. ಇದನ್ನ ಯಾವುದೇ ರೀತಿಯ ಖಾರವಾದ ಚಟ್ನಿ ಜೊತೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ. ನೋಡಿ, ಇದು ಅಕ್ಕಿ ಹಾಕದೇ ಇರುವ ದೋಸೆ ಅಂತ ಅನಿಸ್ತಾನೆ ಇಲ್ಲ. ಚೆನ್ನಾಗಿ ಬಂದಿದೆ, ಸಾಫ್ಟ್ ಆಗಿ ಬಂದಿದೆ. ಇದನ್ನ ಖಾರವಾದ ಚಟ್ನಿ ಜೊತೆ ನೀವು ಸರ್ವ್ ಮಾಡಬಹುದು. ಗೋಧಿ ಕಡಿ ದೋಸೆ ತಯಾರಾಗಿದೆ. ಈಗ ನಾವು ರಾಗಿ ಸೆಟ್ ದೋಸೆ ಹೇಗೆ ಮಾಡೋದಂತ ನೋಡೋಣ. ರಾಗಿ ಸೆಟ್ ದೋಸೆಗೆ 1 ಕಪ್ ಆಗುವಷ್ಟು ಇಡೀ ರಾಗಿನ ನಾನು ನೆನೆಸ್ತಾ ಇದ್ದೇನೆ ನೀರು ಹಾಕಿ ಒಂದು ಪಾತ್ರೆಯಲ್ಲಿ. ಇಡೀ ರಾಗಿ ತಗೊಳ್ಬೇಕು. ಚೆನ್ನಾಗಿ ಅದರಲ್ಲಿರುವ ಕಲ್ಲೇನಾದರೂ ಇದ್ದರೆ ಹೆಕ್ಕಿ ತೆಗೆದು ಕ್ಲೀನ್ ಮಾಡಿಕೊಂಡು ನಂತರ ನೆನೆಸ್ಬೇಕು. ಹಾಗೆಯೇ 1 ಕಪ್ ರಾಗಿ ತಗೊಂಡಿದ್ದಿದ್ರೆ 1/2 ಕಪ್ ಆಗುವಷ್ಟು ಉದ್ದಿನಬೇಳೆನ ಇನ್ನೊಂದು ಪಾತ್ರೆಗೆ ಹಾಕಿ ನೆನೆಸ್ಬೇಕು. ಜೊತೆಗೆ ಕುಚ್ಚಲಕ್ಕಿ ಬರ್ತದಲ್ಲ, ಅದನ್ನು 1/3 ಕಪ್ ಆಗುವಷ್ಟು ಹಾಕಿದ್ದೇನೆ, ನೀರು ಹಾಕಿ ನೆನೆಸಿದ್ದೇನೆ. ಒಂದು ವೇಳೆ ಕುಚ್ಚಲಕ್ಕಿ ಇಲ್ಲದೇ ಇದ್ದರೆ ನೀವು ರಾ ರೈಸ್ ಅಂದರೆ ಈ ಬಿಳಿ ಬೆಳ್ತಿಗೆ ಹಾಕಿನೂ ಕೂಡ ಹಾಕಿ ರುಬ್ಬಬಹುದು. 4 ಗಂಟೆ ನೆನೆಸಿ ಆದ ಮೇಲೆ ಮೊದಲು ಗ್ರೈಂಡರಿಗೆ ನಾನು ಉದ್ದಿನಬೇಳೆ ಹಾಕಿ ರುಬ್ಬಿದ್ದೇನೆ. ಮಿಕ್ಸಿಯಲ್ಲಿಯೂ ರುಬ್ಬಬಹುದು, ನುಣ್ಣಗೆ ರುಬ್ಬಬೇಕು ಅಷ್ಟೇ. ರುಬ್ಬಿರುವ ಈ ಹಿಟ್ಟನ್ನು ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಉದ್ದಿನಬೇಳೆ ಹಿಟ್ಟಿದು ಗಟ್ಟಿಯಾಗಿಯೇ ಇರಬೇಕು ಹಿಟ್ಟು, ನೀರಾಗಿ ಇರಬಾರ್ದು. ನಂತರ ಇದಕ್ಕೆ ನೆನೆಸಿಟ್ಕೊಂಡಿರುವಂಥ ಕುಚ್ಚಲಕ್ಕಿ ಮತ್ತು ರಾಗಿನ ಹಾಕಿದ್ದೇನೆ ಗ್ರೈಂಡರಿಗೆ. ಇದನ್ನು ಕೂಡ ಸ್ವಲ್ಪ ಗಟ್ಟಿಯಾಗಿ ಇರಬೇಕು, ತುಂಬ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೊಳ್ಬಾರ್ದು. ಆದರೆ ನುಣ್ಣಗೆ ರುಬ್ಬಬೇಕು ಇದನ್ನು. ಅದೇ ಪಾತ್ರೆಗೆ ತೆಗೆದು ಹಾಕ್ಕೊಳ್ತಾ ಇದ್ದೇನೆ. ಎರಡೂ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಗೋಧಿ ಸೆಟ್ ದೋಸೆ ಥರನೇ ರಾಗಿ ಸೆಟ್ ದೋಸೆ ಕೂಡ ಮೃದುವಾಗಿ ಚೆನ್ನಾಗಿ ಬರ್ತದೆ. ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಇದೆ ಅಂತ ಅನಿಸಿದರೆ ನಾವು ಮಿಕ್ಸಿ ಜಾರು ಅಥವಾ ಗ್ರೈಂಡರ್ನ ತೊಳಿಲಿಕ್ಕೆ ಉಪಯೋಗಿಸಿದ ನೀರನ್ನೇ ಹಾಕಿ ಹಿಟ್ಟಿನ ಸ್ಥಿರತೆನ ಸರಿ ಮಾಡ್ಕೊಳ್ಬೋದು. ಇದೀಗ ಹಿಟ್ಟು ತಯಾರಾಗಿದೆ. ಇದನ್ನು ಕೂಡ ಅಷ್ಟೇ, ನಮಗೆ ಸರಿಯಾಗಿ ಹುಳಿ ಆಗಲಿಕ್ಕೆ ಅಂದರೆ ಫರ್ಮೆಂಟೇಷನ್ ಆಗಲಿಕ್ಕೆ ಬಿಟ್ಟುಬಿಡಬೇಕು. ತುಂಬ ಚಳಿ ಟೈಮಲ್ಲಾದರೆ 8-10 ಗಂಟೆ ಬೇಕಾಗ್ತದೆ. ಇಲ್ಲದೇ ಇದ್ದರೆ ಈ ರಾಗಿ ಸ್ವಲ್ಪ ಬೇಗನೆ ಹುಳಿ ಆಗ್ತದೆ, ಅದು ನೋಡ್ಕೊಳ್ಳಿ ನೀವು. ರೂಮಿನ ಉಷ್ಣತೆ ಎಷ್ಟಿದೆ ಅಂತ ನೋಡಿಕೊಂಡು ಅದಕ್ಕೆ ಸರಿಯಾಗಿ ನೀವು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಬೇಕು ಟೈಮನ್ನು. ಇದು ಸ್ವಲ್ಪ ಬೇಗನೆ ಹುಳಿ ಆಗ್ತದೆ.
ಹುಳಿಯಾದ ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಪುನಃ ಮಿಕ್ಸ್ ಮಾಡ್ಕೊಳ್ಬೇಕು. ದೋಸೆ ಹಿಟ್ಟು ತಯಾರಾಗಿದೆ. ಆಗ ನಾನು ತೋರಿಸಿದಾಗೆ ಗೋಧಿ ಕಡಿ ದೋಸೆ ಮಾಡಿದಾಗೇ ಡೈರೆಕ್ಟಾಗಿ ಮೊದಲು ಹಿಟ್ಟು ಹಾಕಿ ನಂತರನೂ ಇದು ಮಾಡಿ ಎಣ್ಣೆ ತುಪ್ಪ ಹಾಕ್ಬೋದು, ಅಥವಾ ಈಗ ನಾನು ಮಾಡಿದಾಗೆ ಎಣ್ಣೆ ಹಾಕಿ ನಂತರ ಹಿಟ್ಟನ್ನು ಹಾಕಿದರೂ ನಡೀತದೆ. ಇದು ಅಷ್ಟೇ ಮೃದುವಾಗಿ ತುಂಬ ಚೆನ್ನಾಗಿ ಬರ್ತದೆ ದೋಸೆ. ಈ ಎರಡೂ ದೋಸೆನ ನೀವು ಖಾರವಾದ ಯಾವುದೇ ಚಟ್ನಿ ಜೊತೆ ಬಡಿಸ್ಬೋದು. ಯಾವತ್ತೂ ಅದೇ ಅಕ್ಕಿ ಮತ್ತು ಉದ್ದಿನಬೇಳೆ ಹಾಕಿ ಮಾಡೋ ಸೆಟ್ ದೋಸೆ ಮಾಡೋ ಬದಲು ಒಮ್ಮೊಮ್ಮೆ ಸ್ವಲ್ಪ ವಿಭಿನ್ನವಾಗಿ ಈ ರೀತಿ ಬೇರೆ ಬೇರೆ ಧಾನ್ಯಗಳಿಂದ ಅಥವಾ ಸಿರಿಧಾನ್ಯಗಳಿಂದ ನಾವು ದೋಸೆಗಳನ್ನು ಮಾಡ್ಕೊಳ್ಬೋದು. ಮಾಡಿ ಫ್ಯಾಮಿಲಿ ಮೆಂಬರ್ಸಿಗೂ ಕೂಡ ಎಲ್ಲ ಕೊಡ್ಬೋದು. ಆರೋಗ್ಯಕ್ಕೂ ಒಳ್ಳೆಯದು, ಒಂದು ಭಿನ್ನವಾದ ರುಚಿನ ತಿಂದ ಹಾಗೆ ಕೂಡ ಆಗ್ತದೆ. ಆದರೆ ಈ ಸೆಟ್ ದೋಸೆ ಯಾವುದೇ ಇದ್ದರೂ ಕೂಡ ಅದರ ಜೊತೆಗೆ ಬಡಿಸುವ ಚಟ್ನಿ ಇದೆ ನೋಡಿ, ಸ್ವಲ್ಪ ಖಾರವಾಗಿ ಇದ್ದರೆ ರುಚಿ ಚೆನ್ನಾಗಿರ್ತದೆ. ಯಾಕಂದರೆ ಸೆಟ್ ದೋಸೆಯಲ್ಲಿ ಯಾವತ್ತೂ ಏನು ಮಸಾಲೆ ಸಾಮಗ್ರಿಗಳು ಇರುವುದಿಲ್ಲ, ಪ್ಲೇನ್ ಆಗಿರ್ತದೆ. ಹಾಗಾಗಿ ಇವತ್ತಿನ ಈ ಎರಡು ದೋಸೆ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೊಂದು ಹೊಸ ರುಚಿಯೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮ ದಿನ ಶುಭವಾಗಿರಲಿ. ಧನ್ಯವಾದಗಳು.